ಗೈಸ್, ಇದು 2019 ಕ್ವಶನ್ ಪೇಪರು, 6 ಮಾರ್ಕ್ಸ್ ಕೇಳಿದ್ದಾನೆ. ಓಕೆನಾ? ತುಂಬ ಸಿಂಪಲ್ ಕ್ವಶನ್ನು, ಬರ್ಕೊಳ್ಳಿ. ಓಕೆನಾ? ಗೈಸ್, ಇದು ಸೆಕೆಂಡ್ ಸೆಮಿಸ್ಟರ್ ಬಿಕಾಂ ಡಿಗ್ರಿ ಎಕ್ಸಾಮಿನೇಷನ್ ಮೇ ಜೂನ್ 2019 ಅಂತ ಹೇಳಿದ್ದಾನೆ. 6 ಮಾರ್ಕ್ಸ್ ಕೊಟ್ಟಿದ್ದಾನೆ. ಈ ಕ್ವಶನ್ ಕ್ವಿಕ್ ಆಗಿ ಓದೋಣ. ಫೈರ್ ಅಕರ್ಡ್ ಇನ್ ದ ಪ್ರಿಮೈಸಿಸ್ ಆಫ್ ಅಶ್ವಿನ್ ಆನ್ 25th of August 2018 ಅಂತ ಹೇಳ್ತಾರೆ. 25th August 2018 ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ ಈ ಬಿಸ್ನೆಸ್ ಅಶ್ವಿನ್ ಬಿಸ್ನೆಸ್ ಪ್ರಿಮೈಸಿಸ್ ಅಲ್ಲಿ. A large part of stock was destroyed except for rupees 30,000 ಅಂತ ಹೇಳ್ತಾರೆ. ಅಂದ್ರೆ 30,000 ರುಪೀಸ್ ಸ್ಟಾಕ್ ಬಿಟ್ಟು ಉಳಿದೆಲ್ಲ ಸ್ಟಾಕ್ ನಾಶ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿಗೆ 30,000 ರುಪೀಸ್ ಸ್ಟಾಕ್ ಏನಾಗಿದೆ, ಫೈರ್ ಆಕ್ಸಿಡೆಂಟ್ ಇಂದ ಸೇವ್ ಆಗಿದೆ. ಅದನ್ನ ನಾವು ಸ್ಯಾಲ್ವೇಜ್ ಅಂತ ಹೇಳ್ಬೋದು. ನೋಡಿ, ಯಾವಾಗ್ಲೂ ಸ್ಯಾಲ್ವೇಜ್ ಲಾಸ್ಟ್ ಸ್ಟೆಪ್, ಥರ್ಡ್ ಸ್ಟೆಪ್ ನಲ್ಲಿ ಮಾತ್ರ ಬರುತ್ತೆ. ಅಸರ್ಟೈನ್ ದ ಲಾಸ್ ಅಂಡ್ ಕ್ಲೇಮ್ from the following assuming policy amount to be rupees 1 lakh ta heltare. So hagadre ee Ashwin business man 1 lakh rupay ge stock insurance policy na tagondidane. Okay na? You know yen kotidene andre purchases from 1/1/2018 to 25th August 2018 1,70,000. Sales from 1/1/2018 to 25th of August 2018. Stock on 31st December 2017. Stock taken by Ashwin for personal use 10,000 ta helidare. Rate of gross profit on cost 50% ta helidare. Daivittu ellaru ille problem aagutho, ellarigu ille aagutte. Avanu rate of gross profit on cost anta helidane, on sales anta helilla. ಇಲ್ಲಿ ಅವನು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ನ ಕೊಟ್ಟಿದ್ದಾನೆ. ಅದು ಆನ್ ಕಾಸ್ಟ್ ಕೊಟ್ಟಿದ್ದಾನ ಅಥವಾ ಆನ್ ಸೇಲ್ಸ್ ಕೊಟ್ಟಿದ್ದಾನ ಅದು ಬೇಕಾಗಿಲ್ಲ. ಟೋಟಲ್ ಆಗಿ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾನ ಇಲ್ವಾ? ಕೊಟ್ಟಿದ್ದಾನೆ. ಕೊಟ್ಟಿದ್ರೆ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಏನ್ ಅಕೌಂಟ್ ಮಾಡ್ತೀವಿ? ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಿ. ಈಗ ಒಂದು ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡೋಣ. ಈ ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾದ್ರೆ ಫಸ್ಟ್ ನಮಗೆ ಡೆಬಿಟ್ ಸೈಡ್ ನಲ್ಲಿ ಏನೇನ್ ಬರುತ್ತೆ ಅಂದ್ರೆ, ಯಾವ ಡೇಟ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಅಂದ್ರೆ 1/1/18 ಇಂದ 15th of July 2018 ವರೆಗೂ ಮಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡೋದೇ ಯಾವಾಗ ಫೈರ್ ಆಕ್ಸಿಡೆಂಟ್ ಆಗಿದ್ರೆ, ಯಾವ ದಿನ ಆಗಿದೆ ಬಿಗಿನಿಂಗ್ ಆಫ್ ದ ಇಯರ್ ಇಂದ, ಯಾವ ದಿನ ಫೈರ್ ಆಕ್ಸಿಡೆಂಟ್ ಆಗಿದೆ ಆ ದಿನದವರೆಗೂ ಒಂದು ಅಕೌಂಟ್ ಅಂದ್ರೆ ಟ್ರೇಡಿಂಗ್ ಅಕೌಂಟ್, ಅದನ್ನೇ ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೀವಿ. ಕರೆಕ್ಟಾ? ಈಗ ಡೆಬಿಟ್ ಸೈಡ್ ಅಲ್ಲಿ ನಮ್ಗೆ ಓಪನಿಂಗ್ ಸ್ಟಾಕ್ ಬೇಕು. ಕರೆಕ್ಟಾ? ಓಪನಿಂಗ್ ಸ್ಟಾಕ್ ಎಲ್ಲಿ ಸಿಗುತ್ತೆ ನೋಡಿ, ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಓಪನಿಂಗ್ ಸ್ಟಾಕ್ ಆಗುತ್ತೆ. ಅವನು ಕ್ಲಿಯರ್ ಆಗಿ ಹೇಳಿದ್ದಾನೆ ಏನಂತ, ಸ್ಟಾಕ್ ಆನ್ 31st December 2017 ಅಂತ ಹೇಳ್ತಾನೆ. ಅಂದ್ರೆ 2017 ಬಂದು ಹೋದ ವರ್ಷ, ಹೋದ ವರ್ಷ ಡಿಸೆಂಬರ್ ಕ್ಲೋಸಿಂಗ್ ಸ್ಟಾಕ್, ಈ ವರ್ಷ ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಅದಕ್ಕೆ ಓಪನಿಂಗ್ ಸ್ಟಾಕ್ ನ 80,000 ರುಪೀಸ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಐಟಮ್ ಏನು ಅಂತ ಹೇಳಿದ್ರೆ ಪರ್ಚೇಸಸ್ ಬರುತ್ತೆ. ಈಗ ಪರ್ಚೇಸಸ್ from 1/1/2018 to 25th August 2018 1,70,000 ರುಪೀಸ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಪರ್ಚೇಸ್ ರಿಟರ್ನ್ಸ್ ನ ಮೈನಸ್ ಮಾಡಬೇಕು. ಪರ್ಚೇಸ್ ರಿಟರ್ನ್ಸ್ ಪ್ರಾಬ್ಲಮ್ ಅನ್ನು ಕೊಟ್ಟಿಲ್ಲ, ಆದ್ರೆ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾನೆ. ಏನದು ಅಂದ್ರೆ, ಸ್ಟಾಕ್ ಟೇಕನ್ ಬೈ ಅಶ್ವಿನ್ ಫಾರ್ ಪರ್ಸನಲ್ ಯೂಸ್ 10,000 ಅಂತ ಹೇಳ್ತಾ ಇದ್ದಾರೆ. ಇನ್ ನೋಡಿ, ಯಾವುದೇ ಪ್ರೊಪರೈಟರ್ ಬಿಸ್ನೆಸ್ ನಲ್ಲಿ ಇರತಕ್ಕಂತಹ ಕ್ಯಾಶ್ ಆಗಲಿ ಅಥವಾ ವಸ್ತುಗಳನ್ನಾಗ್ಲಿ ಗೂಡ್ಸ್ ಆಗ್ಲಿ ಸ್ಟಾಕ್ ಆಗ್ಲಿ ಅವ್ರ ಪರ್ಸನಲ್ ಯೂಸ್ಗೆ ತಗೊಂಡು ಹೋದ್ರೆ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಹೌದಾ?
ಆ ತಗೊಂಡೋಗ ವಸ್ತುಗಳನ್ನ ಯಾವ ಬೆಲೆಗೆ ಬರೀತಾನೆ, ಯಾವ ಬೆಲೆಯಲ್ಲಿ ಬರೆದಿರ್ತಾನೆ ಬುಕ್ ಅಲ್ಲಿ ಅಂದ್ರೆ, ಅವ್ನು ಎಷ್ಟು ಪರ್ಚೇಸ್ ಮಾಡಿರ್ತಾನೆ ಆ ಬೆಲೆನಲ್ಲೇ ಬರೆದಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಸೆಲ್ ಫೋನ್ ಓಕೆ ಮಾರಾಟ ಮಾಡೋ ಕಂಪನಿ ಅಂತ ಅಥವಾ ಬಿಸ್ನೆಸ್ ಅಂತ ಅನ್ಕೋಣ. ನನ್ಗೆ ಯಾವ್ದೋ ಒಂದು ಫೋನ್ ಇಷ್ಟ ಆಯ್ತು, ಆ ಫೋನು ನನಗೆ 20,000 ರೂಪಾಯಿ ನಾನು ಫ್ಯಾಕ್ಟರಿಯಿಂದ ತಂದಿರ್ತೀನಿ. ಆ ಫೋನ್ 25,000 ರೂಪಾಯಿ ಫೋನ್ ಅನ್ನ ನಾನು ಕಸ್ಟಮರ್ಸ್ಗೆ 30,000 ರೂಪಾಯಿಗೆ ಮಾರ್ತೀನಿ. ಈಗ ಆ ಫೋನ್ ನಾನೇ ಸ್ವಂತಕ್ಕೆ ಅಂತ ಬಳಸ್ಕೊಂಡ್ರೆ ಸೇಲ್ಸ್ ಆಗಿದೆ 30,000 ಅಂತ ಬರ್ಕೊಳ್ತೀನ, ಅಥವಾ 25,000 ರೂಪಾಯಿ ಫೋನ್ ಅನ್ನ ನಾನು ಪರ್ಸನಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಪರ್ಚೇಸಸ್ ಅಲ್ಲಿ ಮೈನಸ್ ಮಾಡ್ತಾನ? ಖಂಡಿತ ಪ್ರೊಪ್ರೈಟರ್ ಯಾವುದೇ ವಸ್ತುಗಳನ್ನ ಅವನ ಸ್ವಂತಕ್ಕೆ ಅಂತ ಬಳಸ್ಕೊಂಡ್ರೆ, ಇಫ್ ಎನಿ ಪ್ರೊಪ್ರೈಟರ್ ಟೇಕನ್ ಅವೇ ಎನಿ ಗೂಡ್ಸ್ ಫಾರ್ ಹಿಸ್ ಪರ್ಸನಲ್ ಯೂಸ್, ಸಚ್ ಡ್ರಾಯಿಂಗ್ಸ್ ಆಸ್ ಟು ಬಿ ಮೆನ್ಷನ್ಡ್ ಅಟ್ ದ ಕಾಸ್ಟ್ ಪ್ರೈಸ್ ಅಟ್ ದ ಪರ್ಚೇಸ್ ಪ್ರೈಸ್. ಅದಕ್ಕೆ ನಾನೇನ್ ಮಾಡ್ತೀನಿ, ಡ್ರಾಯಿಂಗ್ಸ್ ಅಂತ ಹೇಳಿ 10,000 ರೂಪೀಸ್ ನ ಈ ಪರ್ಚೇಸಸ್ ಅಲ್ಲಿ ಮೈನಸ್ ಮಾಡ್ತೀನಿ. ಆಗ ನನಗೆ ಎಷ್ಟು ಬರುತ್ತೆ, 1,60,000 ರೂಪೀಸ್ ಪರ್ಚೇಸಸ್ ಬರುತ್ತೆ. ಇನ್ನೇನ್ ಕೊಟ್ಟಿದ್ದಾನೆ, ಸೇಲ್ಸ್ ಕೊಟ್ಟಿದ್ದಾನೆ, ಹೌದಾ? ಸೇಲ್ಸ್ ಫ್ರಮ್ 1/1/2018 ಟು 25th of August 2018 ಅಂತ ಹೇಳಿ 1,80,000 ರೂಪೀಸ್ ಕೊಟ್ಟಿದ್ದಾನೆ. ಈಗ ನನಗೆ ಎರಡು ಟೂ ಥಿಂಗ್ಸ್ ಐ ನೀಡ್, ಹೌದಲ್ವಾ? ಒಂದು ಗ್ರಾಸ್ ಪ್ರಾಫಿಟ್ ಬೇಕು, ಇನ್ನೊಂದು ಕ್ಲೋಸಿಂಗ್ ಸ್ಟಾಕ್ ಬೇಕು, ಕರೆಕ್ಟಾ? ಇದು ಆಕ್ಚುಯಲ್ ಆಗಿ ನಾವು ಮಾಡೋ ಉದ್ದೇಶನೇ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು ಅಂತ. ಆದ್ರೆ ನಮ್ಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಗ್ರಾಸ್ ಪ್ರಾಫಿಟ್ ರೇಷ್ಯೂ ಕೊಟ್ಟಿದ್ದಾನೆ. ನೋಡಿ ನೋಡಿ, ಯೂಶುವಲ್ ಆಗಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ, 100 ರೂಪಾಯಿ ಒಂದು ವಸ್ತುಗೆ, ಒಂದು ವಸ್ತುನ ಪರ್ಚೇಸ್ ಮಾಡಿದ್ರೆ ಅದಕ್ಕೆ 50 ರೂಪಾಯಿ ಹಾಕಿ ಓಕೆನಾ 150 ರೂಪಾಯಿ ಮಾರ್ತಾ ಇದ್ದ ಅಂತ ಅನ್ಕೋಣ. ಅರ್ಥ ಆಗ್ತಿದ್ಯಾ? ಇದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಹೇಳ್ತಿದ್ರೆ. ಇಲ್ಲಿ ನಮ್ಗೆ ಅಸಲು ಎಷ್ಟು ಅಂತ ಗೊತ್ತಿಲ್ಲ. ಸೇಲ್ ಮಾಡಿದ್ವಿ 1,80,000 ರೂಪೀಸ್. ಈಗ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಹೇಳಿದ್ರೆ, ಈ ಅಮೌಂಟ್ ಮೇಲೆ ಈಸಿಯಾಗಿ ಏನ್ ಮಾಡ್ತಾ ಇದ್ವಿ ಸೇಲ್ಸ್ ನ ಅಥವಾ ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಈಗ ನಾನೇನ್ ಮಾಡ್ತೀನಿ, ಸೇಲ್ಸ್ ನನಗೆ ಗೊತ್ತಿಲ್ಲ, ಅದಕ್ಕೆ ಇಫ್ ಸೇಲ್ಸ್ ಈಸ್ 100, ಇಫ್ ಸೇಲ್ಸ್ ಈಸ್ 100, ಹೌದಾ, ಅವನು ಏನ್ ಮಾಡ್ತಾನಂತೆ? ಸೇಲ್ಸ್ ಗೊತ್ತಿದೆಯಾ ನಮ್ಗೆ? ಗೊತ್ತಿದೆ. ಕಾಸ್ಟ್ ಗೊತ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಸಪೋಸ್ ಇಫ್ ಕಾಸ್ಟ್ ಈಸ್ 100, ಇಫ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು 100, ಎಷ್ಟು ಪ್ರಾಫಿಟ್ ಹಾಕಿರ್ತಾನಂತೆ? 50 ರೂಪಾಯಿ ಪ್ರಾಫಿಟ್ ಹಾಕಿರ್ತಾನೆ. ಯೂಶುವಲ್ ಆಗಿ ನನಗೆ ಅಸಲ ಮೇಲೆ ಪ್ರಾಫಿಟ್ ನ ಏನ್ ಮಾಡ್ತೀನಿ, ಆಡ್ ಮಾಡ್ತೀನ ಮೈನಸ್ ಮಾಡ್ತೀನ? ಖಂಡಿತ ಆಡ್ ಮಾಡ್ತೀನಿ. ಹಾಗಾದ್ರೆ ನನಗೆ ತಂದಿರ್ತಕ್ಕಂತ 100 ರೂಪಾಯಿ ಒಂದು ವಸ್ತುನ ನಾನು 50 ರೂಪಾಯಿ ಪ್ರಾಫಿಟ್ ನ ಆಡ್ ಮಾಡಿ ಎಷ್ಟಕ್ಕೆ ಮಾರ್ತೀನಿ ಅಂದ್ರೆ 150 ರೂಪಾಯಿ ಮಾರ್ತೀನಿ, ಹೌದಾ? ಹಾಗಾದ್ರೆ ಈ 150 ರೂಪಾಯಿ ಏನಾಯ್ತು, ಸೇಲ್ಸ್ ಆಯ್ತು. ಹಾಗಾದ್ರೆ ದೇರ್ ಫೋರ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಆನ್ ಸೇಲ್ಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಟೋಟಲ್ ಓಕೆನಾ, ಪ್ರಾಫಿಟ್ ಎಷ್ಟಿದ್ಯಪ್ಪ ಅಂದ್ರೆ 50 ರೂಪೀಸ್ ಪ್ರಾಫಿಟ್ ಇದೆ. ಇದಕ್ಕೆ ಫಾರ್ಮುಲಾ ಬರುತ್ತೀವಿ ನೋಡ್ಕೊಳ್ಳಿ, ಆವಾಗಲೇ ಬರ್ದಿದ್ನಲ್ವಾ, ಸೇಮ್ ಅದೇ, ಇಂಟು 100. ಈಗ 100 ರೂಪಾಯಿ ಒಂದು ವಸ್ತುನ ಖರೀದಿ ಮಾಡಿದ್ರೆ ಅದಕ್ಕೆ 50 ರೂಪಾಯಿ ಪ್ರಾಫಿಟ್ ಆಡ್ ಮಾಡಿದ್ರೆ ಬರೋದು 150 ರೂಪಾಯಿ ಸೇಲ್ ಮಾಡಿದೀನಿ ಅಂತ ಬರುತ್ತೆ. ಹಾಗಾದ್ರೆ ಪ್ರಾಫಿಟ್ ಎಷ್ಟು ಬರುತ್ತೆ ನಮ್ಗೆ ಸೇಲ್ಸ್ ಮೇಲೆ ಅಂದ್ರೆ, 50 ರೂಪಾಯಿ ಪ್ರಾಫಿಟ್ ಬಂದಿದೆ 150 ರೂಪಾಯಿ ವಸ್ತುಗಳನ್ನ ಮಾರೋದಕ್ಕೆ. ಈಗ 1-0, 1-0 ಕ್ಯಾನ್ಸಲ್, 1/3 ಅಂತ ಹೇಳಿದ್ರೆ 33/33%. ಇದನ್ನ ನಾವು ಇನ್ನೂ ಒಂದು ವಿಧದಲ್ಲಿ ಬರೆಯೋದು, ಅದನ್ನ 1/3 ಅಂತ ಕರೀಬಹುದು. ಹಾಗಾದ್ರೆ ನಾವು ಗ್ರಾಸ್ ಪ್ರಾಫಿಟ್ ರೇಷ್ಯೂನ ನಾವು ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬಹುದು. ಯಾಕೆ ಅಂದ್ರೆ ನಮ್ಗೆ ಎಲ್ಲೋ ಕಾಸ್ಟ್ ಇಷ್ಟು ಅಂತ ಕೊಟ್ಟಿಲ್ಲ. ಕಾಸ್ಟ್ ಏನಾದ್ರೂ ಕೊಟ್ಟಿದ್ರೆ, ಕಾಸ್ಟ್ ಇಷ್ಟ ಆಗಿದೆ ಅಂತ ಕೊಟ್ಟಿದ್ರೆ ಅದರ ಮೇಲೆ ಡೈರೆಕ್ಟ್ 50% ಗ್ರಾಸ್ ಪ್ರಾಫಿಟ್ ನ ಮಾಡ್ಬಿಡ್ತಾ ಇದ್ವಿ. ಆದ್ರೆ ಕಾಸ್ಟ್ ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ಗ್ರಾಸ್ ಪ್ರಾಫಿಟ್ ಯಾವ್ದ್ರ ಮೇಲೆ ಮಾಡ್ತೀವಿ, ಸೇಲ್ಸ್ ಮೇಲೆ ಮಾಡ್ತೀವಿ. ಸೇಲ್ಸ್ ಎಷ್ಟಾಗಿದೆ, 1,80,000 ಆಗಿದೆ. ಈ 1,80,000 1/3, ಹೌದಾ? ಹಾಗಾದ್ರೆ 3 1 3 6
ಸಿಕ್ಸ್ ರೇಸ್ 18 ಅಲ್ವಾ, ಸೊ ಅಲ್ಲಿಗೆ 60,000 ರುಪೀಸ್ ಪ್ರಾಫಿಟ್ ಬಂದಿದೆ. ಎಷ್ಟು ಪ್ರಾಫಿಟ್ ಬಂದಿದೆ? 60,000 ಪ್ರಾಫಿಟ್ ಬಂದಿದೆ. ಈಗ ಈ ಪ್ರಾಫಿಟ್ ನಲ್ಲಿ ಏನ್ ಮಾಡಬೇಕು ನೋಡೋಣ. 1,80,000 ಡಿವೈಡೆಡ್ ಬೈ 3 ಈ 60,000 ಕರೆಕ್ಟ್ ಆಗಿದೆ. ಈಗ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ 220 ಪ್ಲಸ್ 80 ಎಷ್ಟಾಗುತ್ತೆ? 3 lakhs ಆಗುತ್ತೆ. ಹೌದಾ? ಹಾಗಾದ್ರೆ 3 lakhs ಆಯ್ತು. ಈಗ ಇದೆಷ್ಟು ಬಂತು? 1,20,000 ಆಯ್ತು. ಹೆಂಗ್ ಬಂತು? 3 lakhs ಮೈನಸ್ 1,80,000 ಆಯ್ತು. ಈಗ ಇಷ್ಟು ಸ್ಟೆಪ್ ಮಾಡಿದ್ವಿ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಅವನೇ ಕೊಟ್ಟಿದ್ದ. ಹೌದಾ? ಅದಕ್ಕೆ ನಾವೇನ್ ಮಾಡಿದೀವಿ? ಒಂದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಿದ್ವಿ. ಇದು ಕ್ಲಿಯರ್ ಅಂತ ಆಯ್ತಾ? ಈಗ ಲಾಸ್ಟ್ ಸ್ಟೆಪ್ ಹೋಗೋಣ. ಲಾಸ್ಟ್ ಸ್ಟೆಪ್ ಏನ್ ಮಾಡೋದು ಅಂತ ಹೇಳಿದ್ರೆ, ಈಗ ನೀವು ಒಂದು ಸ್ವಲ್ಪ ಕ್ವಶನ್ ಓದಿದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಮಗೆ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್, ಫೈರ್ ಆಕ್ಸಿಡೆಂಟ್ ಆಗಿರೋ ಡೇಟ್ ಅಲ್ಲಿ ನಮ್ಮ ಹತ್ರ ಗೋಡೌನ್ ಅಲ್ಲಿ ಬಿಸ್ನೆಸ್ ಪ್ರಿಮೈಸಸ್ ಅಲ್ಲಿ ಟೋಟಲ್ ಆಗಿ ಸ್ಟಾಕ್ ಎಷ್ಟಿತ್ತು? 1,20,000 ಇತ್ತು. ಕರೆಕ್ಟಾ? ಆದ್ರೆ ಇವನು ಪಾಲಿಸಿ ತಗೊಂಡಿರೋದೇ 1,00,000 ರೂಪಾಯಿಗೆ. ಪಾಲಿಸಿ ತಗೊಂಡಿರೋದೆಷ್ಟು? 1,00,000 ರೂಪಾಯಿಗೆ. ಕರೆಕ್ಟಾ? ಈ ಸ್ಟಾಕ್ 1,20,000 ರುಪೀಸ್ ಡಿಸ್ಟ್ರಾಯ್ ಆಗಿದೆ ಅಂತ, ಅಥವಾ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಲ್ಲಿ ಇದೆ, ಪಾಲಿಸಿ ತಗೊಂಡಿರೋದು 1,00,000. ಈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಲ್ಲಿ ಏನಿದೆ ಅದರಲ್ಲಿ 30,000 ರುಪೀಸ್ ಗೂಡ್ಸ್ ಏನಾಗಿದೆ ಅಂತೆ, ಫೈರ್ ಆಕ್ಸಿಡೆಂಟ್ ಇಂದ ಸೇವ್ ಆಗಿದೆ, ಅಂದ್ರೆ ಸ್ಯಾಲ್ವೇಜ್ ಇದೆ, ಉಳ್ಕೊಂಡಿದೆ, ಅದನ್ನು ಮಾರದ ದುಡ್ಡು ಬರುತ್ತಾನೆ. ಹಾಗಾದ್ರೆ ಈ ಬಿಸ್ನೆಸ್ ಮ್ಯಾನ್ ಅಶ್ವಿನ್ ಎಷ್ಟು ಅಮೌಂಟ್ ಅನ್ನ ಇನ್ಶೂರೆನ್ಸ್ ಕ್ಲೇಮ್ ಮಾಡಬಹುದು ಅಂತ ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಳ್ಬೇಕು ಅಂದ್ರೆ ಇದು ಐ ಥಿಂಕ್ ಇದೆಲ್ಲ ಬರ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಈಗ ನಾನೇನ್ ಮಾಡ್ತೀನಿ, ಇನ್ಶೂರೆನ್ಸ್ ಕ್ಲೇಮ್ ಮಾಡಿ. ಈಗ ಕ್ಯಾಲ್ಕುಲೇಷನ್ ಆಫ್ ಇನ್ಶೂರೆನ್ಸ್ ಕ್ಲೇಮ್. ಓಕೆನಾ? ಇದರಲ್ಲಿ ಫಸ್ಟ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್, ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟಿತ್ತು? 1,20,000 ಇತ್ತು. ಇದರಲ್ಲಿ ಸ್ಯಾಲ್ವೇಜ್ ಆಫ್ ಸ್ಟಾಕ್ ಎಷ್ಟು ಗೂಡ್ಸ್ ಸೇವ್ ಆಗಿದೆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಅಂದ್ರೆ 30,000 ರುಪೀಸ್ ಗೂಡ್ಸ್ ಸೇವ್ ಆಗಿದೆ. ಹಾಗಾದ್ರೆ ಆಕ್ಚುಯಲ್ ಆಗಿ ಸ್ಟಾಕ್ ಡಿಸ್ಟ್ರಾಯ್ ಆಗಿರೋದು ಎಷ್ಟು? ಸ್ಟಾಕ್ ಡಿಸ್ಟ್ರಾಯ್ ಎಷ್ಟು? 90,000 ರುಪೀಸ್ ಆಗಿದೆ. ನೋಡಿ, ಇದನ್ನ ನಾವು ಇನ್ಶೂರೆನ್ಸ್ ಕ್ಲೇಮ್ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಅವನು ತಗೊಂಡಿರೋದು, ಪಾಲಿಸಿ ತಗೊಂಡಿರೋದು 1,00,000ಕ್ಕೆ, ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ 1,20,000. ಈಗ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ, ಅದನ್ನೇ ನಾವು ಆವರೇಜ್ ಕ್ಲಾಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆವರೇಜ್ ಕ್ಲಾಸ್ ಆಫ್ ಇನ್ಶೂರೆನ್ಸ್ ಕ್ಲೇಮ್. ಇನ್ಶೂರೆನ್ಸ್ ಕ್ಲೇಮ್ ಎಷ್ಟು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಏನಿದೆ ಫಾರ್ಮುಲಾ ಅಂದ್ರೆ, ಎಷ್ಟು ಅಮೌಂಟ್ ಆಫ್ ಪಾಲಿಸಿ ತಗೊಂಡಿದ್ದ, ಅಮೌಂಟ್ ಆಫ್ ಪಾಲಿಸಿ ಟೇಕನ್, ಎಷ್ಟು ಅಮೌಂಟ್ಗೆ ಪಾಲಿಸಿ ತಗೊಂಡಿದ್ದ, ಡಿವೈಡೆಡ್ ಬೈ ಓಕೆನಾ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟಿತ್ತು ಇಂಟು ಎಷ್ಟು ಸ್ಟಾಕ್ ಡಿಸ್ಟ್ರಾಯ್ ಆಗಿದೆ ಅಂತ ಹೇಳಿ, ಡಿಸ್ಟ್ರಾಯ್. ಓಕೆನಾ? ಈಗ ಪಾಲಿಸಿ ತಗೊಂಡಿರೋದು 1,00,000 ರೂಪಾಯಿಗೆ, ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇರೋದು 1,20,000 ರುಪೀಸ್, ಸ್ಟಾಕ್ ಡಿಸ್ಟ್ರಾಯ್ ಆಗಿರೋದು 90,000 ರುಪೀಸ್ ಆಗಿದೆ. ಕರೆಕ್ಟಾ? ಹಾಗಾದ್ರೆ ಎಷ್ಟು ಅಮೌಂಟ್ ಇನ್ಶೂರೆನ್ಸ್ ಕಂಪನಿಗೆ ನಾವು ಕ್ಲೇಮ್ ಮಾಡಬಹುದು ಅಂತ ಹೇಳಿದ್ರೆ, 1,20,000 ಇಂಟು 90,000 ವಿ ಕ್ಯಾನ್ ಕ್ಲೇಮ್ 75,000 ರುಪೀಸ್ ನ ಏನ್ ಮಾಡಬಹುದು, ಕ್ಲೇಮ್ ಮಾಡಬಹುದು. 75,000 ರುಪೀಸ್ ಕ್ಲೇಮ್ ಮಾಡಬಹುದು. ಸರ್, ಇದು ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು, ಇನ್ನು ನಿಮಗೆ ಅರ್ಥ ಹಾಗೆ ಹೇಳಬೇಕು, ಅರ್ಥ ಆಗೋ ಹಾಗೆ ಹೇಳಬೇಕು ಅಂದ್ರೆ, ಪಾಲಿಸಿ ತಗೊಂಡಿರೋದು ಎಷ್ಟಕ್ಕೆ, ಸ್ಟಾಕ್ ಎಷ್ಟಿದೆ, ಇದರ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುತ್ತೆ. ನೋಡಿ, 1,00,000 ಡಿವೈಡೆಡ್ ಬೈ 1,20,000, 1,00,000 ಡಿವೈಡೆಡ್ ಬೈ 1,20,000 ಇಂಟು 100 ಮಾಡಿದ್ರೆ
83% ಬರುತ್ತೆ ಅಥವಾ 83.33% ಅಂದ್ರೆ ಎಷ್ಟು ಸ್ಟಾಕ್ ಡಿಸ್ಟ್ರಾಯ್ ಆಗಿದೆ ಇದರ ಮೇಲೆ 83.33% ಮಾಡಿದ್ರೆ ನಮಗೆ ಸ್ಟಾಕ್ ಎಷ್ಟು ಡಿಸ್ಟ್ರಾಯ್ ಆಗಿದೆ ಅಂತ ಬರುತ್ತೆ ಇದು 2019 ಕ್ವೆಶ್ಚನ್ ಪೇಪರ್ ಅಲ್ಲಿ 6 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂತ ಸಿಂಪಲ್ ಆಗಿರೋ ಕ್ವೆಶ್ಚನ್ ಇದು ಆವರೇಜ್ ಕ್ಲಾಸ್ ಒಂದು 2 ಮಾರ್ಕ್ಸ್ ಗೆ ಯಾವಾಗ್ಲೂ ಕೇಳ್ತಾ ಇರ್ತಾರೆ ವಾಟ್ ಡು ಯು ಮೀನ್ ಬೈ ಆವರೇಜ್ ಕ್ಲಾಸ್ ಅಂತ ಹೇಳ್ತಾರೆ ಯಾವಾಗ ಈ ಫಾರ್ಮುಲನ್ನ ಅಪ್ಲೈ ಮಾಡ್ತೀವಿ ಅಂತ ಹೇಳಿ ಸೇ ಇದನ್ನ ಯಾವಾಗ ಮಾಡ್ತೀವಿ ಅಂದ್ರೆ ಯಾವಾಗ ಒಂದು ಬಿಸ್ನೆಸ್ ಮ್ಯಾನ್ ಅವನು ತಗೊಂಡಿರ್ತಕ್ಕಂತ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಏನಿದೆ ಅದು ಕಡಿಮೆ ಇರುತ್ತೆ ಯಾವ್ದು ಕಂಪೇರ್ ಮಾಡಿದ್ರೆ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಓಕೆನಾ ಇಫ್ ದ ಕ್ಲೋಸಿಂಗ್ ಸ್ಟಾಕ್ ಆಫ್ ಆನ್ ದ ಡೇಟ್ ಆಫ್ ಫೈರ್ ಈಸ್ ಮೋರ್ ದನ್ ದ ಅಮೌಂಟ್ ಆಫ್ ಪಾಲಿಸಿ ಟೇಕನ್ ಇನ್ನೊಂದ್ಸರಿ ಹೇಳ ಇಫ್ ದ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಈಸ್ ಮೋರ್ ದನ್ ದ ಅಮೌಂಟ್ ಆಫ್ ಪಾಲಿಸಿ ಟೇಕನ್ ದೆನ್ ದಿ ಆವರೇಜ್ ಕ್ಲಾಸ್ ಆಫ್ ಇನ್ಶೂರೆನ್ಸ್ ಕ್ಲೇಮ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಅಂತ ಹೇಳ್ತೀವಿ ಅದು ಒನ್ ಲೈನ್ ಬರೆದ್ರೆ 2 ಮಾರ್ಕ್ಸ್ ಬರುತ್ತೆ ಮತ್ತೆ ಪ್ರತಿ ವರ್ಷ ವಾಟ್ ಈಸ್ ಆವರೇಜ್ ಕ್ಲಾಸ್ ಅಂತ ಕೇಳೇ ಕೇಳ್ತಾರೆ ಓಕೆನಾ